ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ನಂದು ಮೂಲತಃ ಬಂದ್ಬಿಟ್ಟು ಕಡೂರು. ಕಡೂರಿಂದ 4 ಕಿಲೋಮೀಟರ್ ಹಳ್ಳಿ ಚಿಕ್ಕಂಗ್ಲ ಅಂತ ಹೇಳಿ. ಇಲ್ಲಿ ವಾಸಾಗಿ ಸುಮಾರು 4 ವರ್ಷ ಆಯಿತು. ತೋಡದ ಮನೆಯಲ್ಲೇ ವಾಸ ಆಗಿರೋದು. ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು MSW ಇದೆ, ಮತ್ತು ಅದರ ನಂತರ TGD ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿದೆ. ಫಸ್ಟಿಗೆ ನನಗೆ ಸಾವಯವ ಕೃಷಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಫಸ್ಟಿಗೆ ನಾನು ಕೂಡ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಎಲ್ಲ ಹಾಕ್ಬಿಟ್ಟು ಮತ್ತು ಟ್ರ್ಯಾಕ್ಟರ್ ಬೇಸಾಯ ಎಲ್ಲ ಮಾಡ್ತಿದ್ದೆ. ಅಗ್ರಿಕಲ್ಚರ್ ಕೋರ್ಸಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿಂದ ನನಗೆ ಸಾವಯವದಲ್ಲಿ ಹೆಚ್ಚಿನ ಆಸಕ್ತಿ ಬೆಳೀತಾ ಹೋಯಿತು. ಅದರಲ್ಲಿ ನಾನು ಈಗ ಏನೇನು ನನ್ನ ತೋಟದಲ್ಲಿರುವ ಅಳವಡಿಸ್ಕೊಂಡಿರೋದು ಎಲ್ಲ ಅಗ್ರಿಕಲ್ಚರ್ ಕೋರ್ಸಿಂದನೇ. ನನಗೆ ಸಂವಾದದಲ್ಲಿ ಇದೊಂದು ಕೊಡುಗೆ ಅಂತಲೇ ನನಗೆ ಹೇಳ್ಬೋದು. ಆ ಟೈಮ್ನಲ್ಲಿ ನಾನು ಜೀವಾಮೃತ ಮಾಡ್ಕೊಳೋದು, ಎರೆಹುಳು ಗೊಬ್ಬರ ಮಾಡ್ಕೊಳೋದು, ಆಮೇಲೆ ಟ್ರ್ಯಾಕ್ಟರ್ ಬೇಸಾಯ ಓಡಿಸೋದೆಲ್ಲ ಕಮ್ಮಿ ಮಾಡೋವಂಥದ್ದು, ಡ್ರಿಪ್ ಇರಿಗೇಷನಲ್ಲೇ ಕಂಟಿನ್ಯೂ ಮಾಡೋದು, ಬೇಲಿಯಿಂದ ಏನೇನು ಹೆಲ್ಪ್ ಆಗುತ್ತೆ ಅದು ಒಂದೊಂದೇ 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 ಅಳವಡಿಸ್ಕೊತ ಹೋದೆ. ನಂತರದಲ್ಲಿ ಈ ಪೆಸ್ಟಿಸೈಡ್ಸು ಏನಿದೆ ಅವನ್ನೆಲ್ಲ ಕಂಪ್ಲೀಟಾಗಿ ನಿಲ್ಲಿಸಿ ಈಗ 3 ವರ್ಷದಿಂದ ಆರ್ಗ್ಯಾನಿಕಲ್ಲೇ ಶುರು ಮಾಡ್ಕೊತ ಹೋದ್ವಿ. ನಂತರದಲ್ಲಿ ನಾನು ಜೀವನಕ್ಕೇನೋ ಒಂದು ದಾರಿ ಆಗಬೇಕಲ್ಲ ಅನ್ನೋ ಕಾರಣದಿಂದ ಮೇಕೆ ಮತ್ತು ಕುರಿ ಸಾಕಾಣಿಕೆ ಕೇಂದ್ರನ ಶುರು ಮಾಡ್ಕೊಂಡ್ವಿ. ತೋಟದಲ್ಲಿ ಅಡಿಕೆ ಇದೆ, ತೆಂಗು ಇದೆ, ಆಮೇಲೆ ಕೆಲವೊಂದು ಹಣ್ಣಿನ ಗಿಡಗಳಿದೆ. ಅದರಿಂದ ಒಂದು ಏನು ಜೀವನಕ್ಕೇನು ತೊಂದರೆ ಇಲ್ಲ, ಅಲ್ಲಿ ಆ ಪ್ರಮಾಣದಲ್ಲಿ ನಿಮಗೆ ಆದಾಯ ಬರ್ತಾ ಇದೆ. ಅದು ಬಿಟ್ಟರೆ ಹಸು ಇದೆ. ಆರ್ಗ್ಯಾನಿಕ್ ಫಾರ್ಮರ್ ಅಂತ ಎಲ್ಲ ಹೇಳ್ತಾರೆ, ನಾನು ಇನ್ನೂ ಪರಿಪೂರ್ಣವಾಗಿ ಅದನ್ನು ಕಂಡುಕೊಂಡಿಲ್ಲ. ಮೊದಲೆಲ್ಲ ಹೇಳೋರು ವ್ಯವಸಾಯ ಅಂದರೆ ವ್ಯವಸಾಯ ಮನೆ ಮಂದಿ ಸಹಾಯ ಅಂತ, ಅದೆಲ್ಲ ಸುಳ್ಳು. ವ್ಯವಸಾಯ ಅನ್ನೋದು ಎಲ್ಲರಿಗೂ ಅನ್ನನ ಉಣಿಸೋವಂಥದ್ದು. ಅಗ್ರಿಕಲ್ಚರಲ್ಲಿ ಲಾಭ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ, ಅದನ್ನ ಸುಳ್ಳು ಮಾತ್ರ. ಅಗ್ರಿಕಲ್ಚರಲ್ಲಿ ತುಂಬಾ ಲಾಭ ಇದೆ. ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಇದು ಸದುಪಯೋಗಪಡಿಸ್ಕೋಬೇಕು ಅನ್ನೋದನ್ನು ನಮಗೆ ತಿಳಿದಿರಬೇಕು. ಈಗೇನಾಗಿದೆ ಅಂದರೆ ನನಗೆ ಓದ್ರಕ್ಕಿನ್ನ ಬದುಕಬೇಕು, ಕೃಷಿನಲ್ಲಿ ಇನ್ನೂ ಅಚೀವ್ ಮಾಡಬೇಕು. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನನ್ನ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹೇಳ್ತಾಯಿದ್ರು ನನಗೆ, ನೀನು ಹೋಮ್ವರ್ಕ್ ಬರೋದಿಲ್ಲ, ನೀನು ಪಾಠ ಕೇಳೋದಿಲ್ಲ, ಎಕ್ಸಾಮಲ್ಲಿ ನೀನು ಪಾಸ್ ಆಗಲ್ಲ, ನೀನು ವೇಸ್ಟ್ ಓದೋದಕ್ಕೆ ನನ್ನ ಲಾಯಕ್ಕು, ಹಿಂಗೆಲ್ಲ ಮಾಡಿದ್ರೆ ಕುರಿ ಕಾಯಿ ಕಳಿಸ್ತೀನಿ ಅಂತ ಹೇಳ್ತಾಯಿದ್ರು. ನನಗೆ ಅನ್ನಿಸ್ತಾ ಇದೆ ಈಗ ಕುರಿ ಕಾಯ್ತಿರೋದೇ ಬೆಸ್ಟ್ ಅಂತ ಹೇಳಿ.